ಕಾನೂನು ನಿಲ್ವಾಗಿದೆ ನಾವೇನು ನಮ್ಮ ಎನ್ಕ್ರೋಚ್ಮೆಂಟ್ ಆಗಿರೋದು ಎನ್ಕ್ರೋಚ್ಮೆಂಟ್ ಯಾವದಾಗಿದೆ ಅಟ್ ಲೀಸ್ಟ್ ಅದಾದರೂ ಉಳಿಸ್ಕೊಳ್ಳೋ ಅಂತ ಹಿನ್ನೆಲೆಯಲ್ಲಿ ನಾನು ವಫ್ ಅದಾಲತ್ ಮಾಡ್ಕೊಂಡು ವಫ್ ಆಸ್ತಿ ಉಳಿಸೋಕೆ ಮಾಡ್ತಾರೆ ನಾನು ಹೇಳಿದಿನಿ ಮುಜರಾದಲ್ಲಿ 38000 ಇದೆ 38000 ಅಲ್ಲಿ 870 ಎಕರೆ 780 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅದು ನಾನು ಬರ್ತೀನಿ ನಡಿರಿ ಎಲ್ಲ ಸರ್ ಎನ್ಕ್ರೋಚ್ಮೆಂಟ್ ಮುಜರಾದಂದ್ರೆ ಏನು ದೇವರ ಆಸ್ತಿ ಅದು ವಫ್ ಅಂದ್ರೆ ಏನು ದೇವರ ಆಸ್ತಿ ಅಂತ ನಾವು ದಾನಿಗಳು ದಾನ ಮಾಡಿರೋದು ಯಾವ ಸರ್ಕಾರ ಬಹಳ ಜನರಲ್ಲಿ ಕನ್ಫ್ಯೂಷನ್ ಇದೆ ಈ ಸರ್ಕಾರ ಕೊಟ್ಟಿರೋ ಆಸ್ತಿಗಳು ವಫ್ಗೆ ಅಂತ ಒಂದು ಇಂಚು ಜಾಗ ನಾವು ವಫ್ಬೋರ್ಡ್ಗೆ ಸರ್ಕಾರದಿಂದ ತಗೊಂಡಿಲ್ಲ ಒಂದು ಇಂಚು ಉಲ್ಟಾ ಸರ್ಕಾರ ಸರ್ಕಾರ ಎನ್ಕ್ರೋಚ್ಮೆಂಟ್ ಆಗಿದೆ ನಮ್ಮ ಬಹಳ ಆಸ್ತಿ ಎನ್ಕ್ರೋಚ್ಮೆಂಟ್ ಆಗಿದೆ ವಫ್ ಜಮೀನನ್ನು ಸರ್ಕಾರ ಎನ್ಕ್ರೋಚ್ಮೆಂಟ್ ಇದೆ ಎಲ್ಲದಲ್ಲ ಅದೇ ಹೇಳ್ತಾ ಇರೋದು ಟೋಟಲ್ 1,12,000 ಎಕರೆದಲ್ಲಿ ನಮ್ಮ ವಫ್ ಕೈಯಲ್ಲಿ ಇರೋದು ಎಷ್ಟು ಬರ 23,000 ಎಕರೆ ಇರೋದು ಮಿಕ್ಕಿದ 84,000 ಎನ್ಕ್ರೋಚ್ಮೆಂಟ್ ಆಗಿದೆ ಯಾರ ಆಸ್ತಿ ಯಾರು ತಗೊಳ್ಳೋಕೆ ಸಾಧ್ಯ ಅಲ್ಲ ಬಾಸ್ ಅಲ್ಲಿ ರೈತರು ದೀಪಾವಳಿ ಮಾಡಲ್ಲ ಅಂತ ಡಿಸಿ ಆಫೀಸ್ ಮುಂದೆ ಸ್ಟ್ರೈಕ್ ಹೊಂದಿದ್ದಾರೆ ಸರ್ ಜೋಶೂರ್ ಅಲ್ಲಿ ಹೋಗ್ತೀವಿ ಈಗ ಇವರು ರೈತರಿಗೆ ಎತ್ತ ಕಟ್ಟರೋದು ಮಾನ್ಯ ಮಾಧ್ಯಮ ಮುಖಾಂತರ ನಾನು ರೈತರಿಗೆ ಆಶ್ವಾಸನೆ ಮಂತ್ರಿ ಆಗ್ಬಿಟ್ಟು ವಫ್ ಮಿನಿಸ್ಟರ್ ಆಗಿ ನಾನು ಆಶ್ವಾಸನೆ ಕೊಡ್ತೀನಿ ಯಾವ ರೈತರಿಗೂ ತೊಂದರೆ ಆಗಲ್ಲ ಪ್ರತಿಭಟನೆ ಮಾಡೋ ರೈತರಿಗೆ ಏನೇ ಯಾವ ರೈತರಿಗೂ ತೊಂದರೆ ಆಗಲ್ಲ ಯಾರ್ಗಾನ ಹೆಂಗ್ ಸರ್ ನೋಟಿಸ್ ಕೊಡಕ್ ಸಾಧ್ಯ ಇದು ರಾಜಕೀಯ ಮಾಡ್ತಾ ಇರೋದು ಎತ್ ಕಟ್ಟಿ ರಾಜಕೀಯ ಮಾಡ್ತಾ ಇರೋದು ಎಲ್ಲನ ಹೋಗಿ ಸಂತೋಷ ನಿನ್ನೆ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಬಿಜೆಪಿ ಹೋಗ್ತಾವ್ರೆ ಏನೋ ಕಮಿಟಿ ಮಾಡಿದಾರೆ ಅವರು ಮಾಡಿದ್ದಾರೆ ಈಗ ಬಿಜೆಪಿ ಹೋಗ್ತಾವ್ರೆ ಎಂ ಬಿ ಪಾಟೀಲ್ ಅವರು ಉಸ್ತುವಾರಿ ಮಂತ್ರಿ ಏನಂದ್ರು ನಾನು ಡಿಸಿ ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ ಅವ್ರು ವೆಲ್ಕಮ್ ಮಾಡಿ ಟೀ ಕೊಡಿ ಕಾಫಿ ಕೊಡಿ ಅವ್ರಿಗೆ ಕೇಳಿದೆಲ್ಲ ದಾಖಲೆ ಕೊಡಿ ಅಂತ ಹೇಳಿದ್ದಾರೆ ಕೇಳಿದೆಲ್ಲ ದಾಖಲೆ ಕೂಡ ಕೇಳಿದ್ದಾರೆ ಸರ್ ಏನಾಗಿ ಸರ್ ಇದು ಹೇಳ್ತೀನಿ ನೋಡಿ ಮಾಧ್ಯಮ ಸ್ನೇಹಿತರಿಗೆ ನಾನು ಬರೇ ಈ ಚುನಾವಣೆ ಇದ್ದಲ್ಲಿ ಈ ಇಶ್ಯೂ ತಗೊಂಡಿ ತಿದ್ದುಪಡಿ ಮಾಡೋ ಟೈಮ್ದಾಗ ಇದನ್ನ ಯಾಕೆ ತಂದ್ರಿ ಅಂತ ಯಾವುದು ಕೇಂದ್ರ ಸರ್ಕಾರ ನಾನು ಇವತ್ತಿಂದ ಇಲ್ಲ ಇವ್ರು ತಂದಿರೋದು ಮೊನ್ನೆ ನಾನು ಕೆಲವು 8-9 ತಿಂಗಳಿಂದ ವಫ್ ಅದಾಲತ್ ಮಾಡ್ತಾ ಇದ್ದೀನಿ ನಾನು ನಾನು ಹೇಳಿವ 11 ಡಿಸ್ಟಿಕಲ್ಲಿ ವಫ್ ಅದಾಲತ್ ಮಾಡಿದ್ದೀನಿ ಯಾದಗಿರಿಯಲ್ಲಿ ಮಾಡಿದ್ದೀನಿ ಗುಲ್ಬರ್ಗಾಲ್ ಮಾಡಿದ್ದೀನಿ ಬಿದರಲ್ಲಿ ಮಾಡಿದ್ದೀನಿ ಹುಬ್ಳಿ ಧಾರವಾಡಲ್ಲಿ ಮಾಡಿದ್ದೀನಿ ಗದಗಲ್ಲಿ ಮಾಡಿದ್ದೀನಿ ಹಾವೇರಿಯಲ್ಲಿ ಮಾಡಿದ್ದೀನಿ ಕಾರವಾರಲ್ಲಿ ಮಾಡಿದ್ದೀನಿ ಬೆಳಗಾಮಲ್ಲಿ ಮಾಡಿದ್ದೀನಿ ನಾನು ಬಿಜಾಪುರಲ್ಲೂ ಮಾಡಿದ್ದೀನಿ ನಾನು ಈ ಎಲೆಕ್ಷನ್ ಚುನಾವಣೆ ಇಲ್ಲಿ ಚುನಾವಣೆ ಆದ್ಮೇಲೆ ಇನ್ನ ಬಹಳ ಡಿಸ್ಟಿಕ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ